ವಿಧಾನಸಭಾ ಚುನಾವಣೆಯತ್ತ ಬಿಜೆಪಿ ವರಿಷ್ಠರು ಚಿತ್ತವನ್ನ ನೆಟ್ಟಿದ್ದಾರೆ ಕರ್ನಾಟಕದ ವಿಧಾನಸಭಾ ಚುನಾವಣೆ ಸಮೀಪಿಸುತ್ತಿದೆ ಬಿಜೆಪಿ ವರಿಷ್ಠರ ಚಿತ್ತ ಅತ್ತ ಹತ್ತಿರುವಂತದ್ದು ಕರುನಾಡಿನಲ್ಲಿ ಮತ್ತೆ ಕಮಲ ಅರಳಿಸೋದಕ್ಕೆ ರಣತಂತ್ರವನ್ನ ಬಿಜೆಪಿ ರೂಪಿಸುತ್ತಿದೆ ರಾಜ್ಯ ನಾಯಕರಿಗೆ ಅಮಿತ್ ಶಾ ಟಾಸ್ಕ್ ಅನ್ನು ನೀಡಿದ್ದಾರೆ ನಿನ್ನೆ ರಾತ್ರಿ ತಾಜ್ ವೆಸ್ಟರ್ನ್ ನಲ್ಲಿ ಸಭೆ ನಡೆಯಿತು ಮೂವತ್ತು ನಿಮಿಷದ ಸಭೆಯಲ್ಲಿ ರಾಜ್ಯ ನಾಯಕರಿಗೆ ಖಡಕ್ ಆಗಿ ಸೂಚನೆಯನ್ನು ನೀಡಿದ್ದಾರೆ ಅಮಿತ್ ಶಾ ಸಿಎಂ ಕಟೀಲ್ಗೂ ಕೂಡ ಚುನಾವಣಾ ಚಾಣಾಕ್ಯ ಒಂದಷ್ಟು ಸೂಚನೆಗಳನ್ನು ನೀಡಿರುವಂತದ್ದು ಹಾಗಾದ್ರೆ ರಾಜ್ಯ ನಾಯಕರಿಗೆ ಶಾ ಕೊಟ್ಟಂತ ಟಾಸ್ಕ್ ಆದ್ರೂ ಏನು 150 ಟಾರ್ಗೆಟ್ ನಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಬೇಡಿ ಗುರಿಯೊಂದಿಗೆ ಕೆಲಸ ಮಾಡಲು ಅಮಿತ್ ಶಾ ಸೂಚನೆ ನೀಡಿದ್ದಾರೆ ಹಳೆ ಮೈಸೂರು ಭಾಗದ ಟಾರ್ಗೆಟ್ ನಲ್ಲೂ ಬದಲಾವಣೆ ಇಲ್ಲ ಬೆಂಗಳೂರು ನಗರದಲ್ಲಿ ಕನಿಷ್ಠ 20 ಕ್ಷೇತ್ರ ಬಿಜೆ ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನು 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಬಿಜೆಪಿ ಗೆಲ್ಲಲೇಬೇಕು ರಥಯಾತ್ರೆ ಸಮಾವೇಶವನ್ನ ಯಶಸ್ವಿಯಾಗಿ ನಡೆಸಬೇಕು ಜೊತೆಗೆ ಅಭ್ಯರ್ಥಿ ವಿಚಾರದಲ್ಲೂ ಕೂಡ ಗೊಂದಲ ಸೃಷ್ಟಿಸೋದು ಬೇಡ ಎಲ್ಲರೂ ವಿವಾದಾತ್ಮಕ ಹೇಳಿಕೆಗೆ ಬ್ರೇಕ್ ಹಾಕಬೇಕು ಪಕ್ಷದ ಪರವಾಗಿ ಅಥವಾ ಪಕ್ಷದ ವಿರುದ್ಧವಾಗಿ ಪಕ್ಷದ ನಾಯಕರ ವಿರುದ್ಧವಾಗಿ ಎಲ್ಲಿಯೂ ಕೂಡ ವಿವಾದಾತ್ಮಕ ಹೇಳಿಕೆಯನ್ನು ಈ ಸಂದರ್ಭದಲ್ಲಿ ನೀಡಬಾರದು ಅಂತ ಖಡಕ್ ಸೂಚನೆಯನ್ನು ನೀಡಿದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ ರಾಘವೇಂದ್ರ ಚುನಾವಣಾ ಹತ್ತಿರವಾಗ್ತಾ ಇದೆ ಈಗ ಅಮಿತ್ ಶಾ ರಾಜ್ಯ ನಾಯಕರಿಗೆ ಕಟೀಲ್ ಜೊತೆಗೆ ಸಿಎಂ ಗೆ ಸೇರಿದಂತೆ ಒಂದಷ್ಟು ಸೂಚನೆ ಖಡಕ್ ವಾರ್ನಿಂಗ್ ಕೂಡ ಕೊಟ್ಟಿದ್ದಾರೆ ಅನ್ನೋ ಮಾಹಿತಿ ಏನೆಲ್ಲ ಅಪ್ಡೇಟ್ಸ್ ನೀಡ್ತಾ ಹೋಗ್ತೀರಾ ಏನಂದ್ರೆ ಬಿಜೆಪಿ ಚುನಾವಣೆಯನ್ನು ಗೆಲ್ಲುವ ತಯಾರಿಯನ್ನ ಈಗಲಿಂದಲೇ ಆರಂಭ ಮಾಡಿತಕ್ಕದ್ದು ಯಾಕಂದ್ರೆ ಚುನಾವಣೆ ಇನ್ನೊಂದು 2 ತಿಂಗಳಿದೆ ಆ 2 ತಿಂಗಳಲ್ಲಿ ಯಾವೆಲ್ಲ ತಯಾರಿಯನ್ನ ಮಾಡಬೇಕು ಗೆಲುವಿಗಾಗಿ ಏನೆಲ್ಲ ತಂತ್ರಗಳನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ಈಗ ಕೇಂದ್ರ ನಾಯಕರು ರಾಜ್ಯದ ನಾಯಕರಿಗೆ ಸೂಚನೆಗಳನ್ನು ಕೊಡ್ತಾ ಇರ್ತಕ್ಕಂಥದ್ದು ನಿನ್ನೆ ಏನು ಒಂದು ದಿನದ ಮಟ್ಟಿಗೆ ರಾಜ್ಯ ಪ್ರವಾಸವನ್ನ ಕೇಂದ್ರ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಅವರು ಕೈಗೊಂಡಿದ್ರು ಈ ವೇಳೆ ಬೆಂಗಳೂರಿಗೆ ಬಂದು ತಾಜ್ ಸ್ಟ್ಯಾಂಡ್ ಅಲ್ಲೂ ಸಹ ತಂಗಿದ್ರು ಆದ್ರೆ ನೈಟ್ ಏನ್ ಮೀಟಿಂಗ್ ನಡೀಬೇಕಾಯ್ತು ಕೆಲವೊಂದಿಷ್ಟು ಬೆಂಗಳೂರು ಶಾಸಕರು ಮತ್ತೆ ಸಚಿವರ ಜೊತೆ ಆದ್ರೆ ಆ ಸಭೆ ನಡೆದಿರ್ಲಿಲ್ಲ ಧರ್ಮೇಂದ್ರ ಪ್ರಧಾನ್ ಅವರು ಆ ಸಭೆಯನ್ನ ಮಾಡಿದ್ರು ಅದಾದ ಬಳಿಕ ನಿನ್ನೆ ಬೆಳಿಗ್ಗೆ ಸುಮಾರು 9:30 ಸುಮಾರಿಗೆ ಪ್ರಮುಖ ನಾಯಕರಾಗಿರ್ತಕ್ಕಂಥ ನಳಿನ್ ಕುಮಾರ್ ಕಟೀಲ್ ಬಿ ಎಲ್ ಸಂತೋಷ್ ಯಡಿಯೂರಪ್ಪ ಹಾಗೆ ಸಿಎಂ ಬಸವರಾಜ ಬೊಮ್ಮಾಯಿ ಅವರನ್ನ ಕರೆಸಿಕೊಂಡು ಕೆಲವೊಂದಿಷ್ಟು ವಿಶೇಷವಾಗಿರ್ತಕ್ಕಂಥ ಸೂಚನೆಗಳನ್ನ ಅಮಿತ್ ಶಾ ಅವರು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ನಾಯಕರಿಗೆ ಏನಂದ್ರೆ ಒಟ್ಟು ಕರ್ನಾಟಕವನ್ನು ನಾವು ಟಾರ್ಗೆಟ್ ಮಾಡಬೇಕಾಗಿರ್ತಕ್ಕಂಥದ್ದು 150 ಮಿಷನ್ ಅನ್ನೋ ಒಂದು ಏನು ಕಾನ್ಸೆಪ್ಟ್ ಇದೆ ಆ ಒಂದು ಇದರಲ್ಲಿ ನೀವು ಟಾರ್ಗೆಟ್ ಅನ್ನ ಮಾಡಬೇಕು ಆಗ ಒಂದು 120-130 ಸೀಟ್ ಗಳನ್ನ ನಾವು ಗೆಲ್ಲಬಹುದು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿದ್ದಾರೆ ಪ್ರಮುಖವಾಗಿ ಬೆಂಗಳೂರಿನನ್ನ ಟಾರ್ಗೆಟ್ ಮಾಡಿರ್ತಕ್ಕಂಥ ಅಮಿತ್ ಶಾ ಅವರು ಬೆಂಗಳೂರಿನಲ್ಲಿ ನಮ್ಗೆ ಹಿನ್ನಡೆ ಇದೆ ಆ ಬೆಂಗಳೂರಿನಲ್ಲಿ ನಾವು ಮುನ್ನಡೆಯನ್ನ ಕಾಯ್ದುಕೊಳ್ಬೇಕಂದ್ರೆ ಯಾವೆಲ್ಲ ಕಾರ್ಯಕ್ರಮಗಳನ್ನ ಮಾಡಬೇಕು ಜನರಿಗೆ ಯಾವ ರೀತಿ ಹತ್ತಿರ ಆಗಬೇಕು ಮತಗಳನ್ನ ಯಾವ ರೀತಿ ಸೆಳೆಯಬೇಕು ಅನ್ನೋದ್ರ ಬಗ್ಗೆ ಸಹ ಕೆಲವೊಂದಿಷ್ಟು ಟಿಪ್ಸ್ ಗಳನ್ನ ಅಮಿತ್ ಶಾ ಅವರು ಕೊಟ್ಟೋಗಿದ್ದಾರೆ ಅಂತ ಹೇಳಲಾಗುತ್ತೆ ಹೀಗಾಗಿ ಬೆಂಗಳೂರಿನಲ್ಲಿ ಕನಿಷ್ಠ ಪಕ್ಷ 20 ಸೀಟ್ ಗಳನ್ನು ಸಹ ಬಿಜೆಪಿ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಯಾವುದೇ ರೀತಿಯ ವಿವಾದಾತ್ಮಕ ಹೇಳಿಕೆಗಳಾಗ್ಲಿ ಜೊತೆಗೆ ಆದಿ ಬೀದಿಯಲ್ಲಿ ಸ್ಟೇಟ್ಮೆಂಟ್ ಗಳನ್ನ ಕೊಡೋದನ್ನು ಸಹ ನೀವು ನಿಲ್ಲಿಸಬೇಕು ಪ್ರಮುಖ ನಾಯಕರು ಮಾತ್ರ ಸ್ಟೇಟ್ಮೆಂಟ್ ಗಳನ್ನ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಒಟ್ಟಿನಲ್ಲಿ 120-150 ಸೀಟ್ ಗಳನ್ನ ಬಿಜೆಪಿ ಈ ಬಾರಿ ಗೆಲ್ಲಲೇಬೇಕು ಅಂತ ಹೇಳ್ಬಿಟ್ಟು ಸಾಕಷ್ಟು ಪ್ರಯತ್ನವನ್ನ ಪಡ್ತಾ ಇದೆ ಆ ನಿಟ್ಟಿನಲ್ಲಿ ಕೆಲವೊಂದಿಷ್ಟು ತಯಾರಿಗಳನ್ನ ಮಾಡ್ಕೊಳ್ಳಿ ಅಂತಾನು ಸಹ ಅಮಿತ್ ಶಾ ಅವರು ಸೂಚನೆಯನ್ನ ಕೊಟ್ಟಿದ್ದಾರೆ ಹೀಗಾಗಿ ಏನ್ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಗಿಂತ ಅತಿ ಹೆಚ್ಚು ಸೀಟ್ ಗಳನ್ನ ಬೆಂಗಳೂರಿನಲ್ಲಿ ಬಿಜೆಪಿ ಗೆಲ್ಲಬೇಕು ಅನ್ನೋ ನಿಟ್ಟಿನಲ್ಲಿ ತಯಾರಿಯನ್ನ ಮಾಡ್ಕೊಳ್ಳಿ ಜೊತೆಗೆ ಸಿಎಂ ಅವರ ನಗರೋತ್ಥಾನ ಯೋಜನೆಗಳೇನಿದ್ದಾವೆ ಆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ವರ್ಕ್ ಗಳಾಗ್ತದವೆ ಆ ವರ್ಕ್ ಗಳ ಕ್ವಾಲಿಟಿ ಯಾವ ರೀತಿ ಇದೆ ಮತ್ತೆ ಯಾವುದೇ ರೀತಿಯ ಭ್ರಷ್ಟಾಚಾರಕ್ಕೆ ಅವಕಾಶವನ್ನ ಮಾಡಿಕೊಡಬೇಡಿ ಚುನಾವಣೆ ಸಂದರ್ಭದಲ್ಲಿ ಅಂತ ಸಹ ಅಮಿತ್ ಶಾ ಅವರು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು ಫ್ರೀಡಂ ಆಪಲ್ ಕಲ್ತು ಕ್ಯಾಂಡಲ್ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಕ್ಯಾಂಡಲ್ ಗಳನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ